ಓಕ್ಲಿಪುರಂನಲ್ಲಿ ಮಳೆಯಿಂದ ಗುಂಡಿಗಳ ದರ್ಶನ. ಮಹಾ ಮಳೆಗೆ ರಸ್ತೆಗಳು ಕೊಚ್ಚಿಕೊಂಡು ಹೋಗಿದೆ. ಬೆಂಗಳೂರು ಮುಳುಗಿದೆ, ರಸ್ತೆಗಳು ಕೊಚ್ಚಿ ಹೋಗಿದೆ. ಇದು ಸದ್ಯದ ಬೆಂಗಳೂರಿನ ಪರಿಸ್ಥಿತಿ. ಇದು ಮಳೆ ಆರ್ಭಟದಿಂದಾಗಿ ಬೆಂಗಳೂರಿನ ಜನ ಹೈರಾಣಾಗಿದ್ದಾರೆ. ಇನ್ನು ಓಕ್ಲಿಪುರಂನಲ್ಲಿ ಮಳೆಯಿಂದಾಗಿ ಗುಂಡಿಗಳ ದರ್ಶನವಾಗ್ತಾ ಇದೆ. ಯಾವ ರಸ್ತೆ ನೋಡಿದ್ರು ಅಲ್ಲಿ ಗುಂಡಿಗಳದ್ದೇ ಕಾರ್ಬಾರ್. ಈಗ ಮಳೆ ಬೇರೆ ಸುರಿದು ಗುಂಡಿಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಅರ್ಧಕ್ಕರ್ಧ ಬೆಂಗಳೂರು ಮುಳುಗೋದ್ರೆ ಸಂಪೂರ್ಣ ರಸ್ತೆಗಳೇ ಕೊಚ್ಕೊಂಡು ಹೋಗ್ತಾ ಇದೆ. ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಗುಂಡಿ ಇದೆಯೋ ಅಥವಾ ಗುಂಡಿಗಳಲ್ಲಿ ರಸ್ತೆ ಇದೆಯೋ ನಿಜವಾಗ್ಲೂ ಕೂಡ ಗೊತ್ತಾಗ್ತಿಲ್ಲ. ಬೆಂಗಳೂರಿನ ಯಾವುದೇ ರಸ್ತೆ ನೋಡಿದ್ರು ಕೂಡ ಗುಂಡಿಮಯ ಆಗಿರ್ತಕ್ಕಂಥದ್ದು. ಒಂದು ರೀತಿ ಸಾವಿನ ಗುಂಡಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಂಗಳೂರಿನ ಅಷ್ಟರ ಮಟ್ಟಿಗೆ ರಸ್ತೆಗಳಲ್ಲಿ ಗುಂಡಿಗಳು ಕಾಣಿಸ್ತಾ ಇರ್ತಕ್ಕಂಥದ್ದು. ಈಗ ನಾವು ಇರ್ತಕ್ಕಂಥ ಸ್ಥಳ ಇದು ಓಕ್ಲಿಪುರಂನ ಬಸ್ ಸ್ಟಾಪ್ ನ ಮುಂಭಾಗದ ಇರ್ತಕ್ಕಂಥ ಹೆದ್ದಾರಿ. ಅಂದ್ರೆ ಇದು ಮೆಜೆಸ್ಟಿಕ್ ನಿಂದ ಮಾಗಡಿ ರಸ್ತೆಗೆ ತೆರಳತಕ್ಕಂಥ ರಸ್ತೆ ಇಲ್ಲಿ ಇರ್ತಕ್ಕಂಥದ್ದು. ಅದು ಓಕ್ಲಿಪುರಂನ ಬಸ್ ಸ್ಟಾಪ್ ನಲ್ಲಿ ಇರ್ತಕ್ಕಂಥದ್ದು. ಈ ಬಸ್ ಸ್ಟಾಪ್ ನ ಮುಂಭಾಗದಲ್ಲಿರ್ತಕ್ಕಂಥ ಏನು ರಸ್ತೆ ಇದೆ, ಒಂದು ರಸ್ತೆ ನಿಜವಾಗ್ಲೂ ಸಹ ಅಕ್ಷರಶಃ ಏನು ರಸ್ತೆಗಳೆಲ್ಲವೂ ಕೂಡ ಗುಂಡಿಮಯ ಆಗಿರ್ತಕ್ಕಂಥದ್ದು. ಇದನ್ನ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಇನ್ನ ಕೂಡ ಮಾಡಿಲ್ಲ. ನಿನ್ನೆ ಅದರಲ್ಲೂ ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸೋದನ್ನ ಹೇಳೋದಾದ್ರೆ, ನಿನ್ನೆ ಒಂದು ಈ ಓಕ್ಲಿಪುರಂ ಬಸ್ ಸ್ಟಾಪ್ ಮುಂಭಾಗದಲ್ಲಿ ಒಂದು ಅಪಘಾತ ಆಗಿತ್ತು. ಅಂದ್ರೆ ಗುಂಡಿಯನ್ನ ತಪ್ಪಿಸಲಿಕ್ಕೆ ಹೋದಂತ ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬೀಳ್ತಾರೆ. ಹಿಂದೆಯಿಂದ ಬಂದಂತ ಕೆಎಸ್ಆರ್ಟಿಸಿ ಬಸ್ ಒಂದು ಏನು ಮಹಿಳೆ ಮೇಲೆ ಹತ್ತುತ್ತೆ. ಒಂದು ಮಹಿಳೆ ಮೇಲೆ ಹತ್ತಿದಂತ ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತವನ್ನ ಪಡ್ತಾರೆ. ಅಂದ್ರೆ ಆ ಸನ್ನಿವೇಶನಿಗೆ ಅಲ್ಲಿ ಆಗಿರ್ತಕ್ಕಂಥ ಅಂದ್ರೆ ಓಕ್ಲಿಪುರಂನ ಬಸ್ ಸ್ಟಾಪ್ ನ ಕೊಂಚ ಅಂದ್ರೆ ಒಂದು 100 ಮೀಟರ್ನ ಅಂತರದಲ್ಲಿ ಆಗಿರ್ತಕ್ಕಂಥದ್ದು. ಅಲ್ಲಿ ಮಾತ್ರ ಟಾರ್ ಅನ್ನ ಹಾಕಿದ್ದಾರೆ. ಅಂದ್ರೆ ನಾವೇನು ನಮ್ಮ ಕ್ಯಾಮರಾಮನ್ ಇನ್ನಷ್ಟು ತೋರಿಸಿದ್ರೆ ಆ ಒಂದು ಜಾಗದಲ್ಲಿ ಮಾತ್ರ ಟಾರ್ ಅನ್ನ ಹಾಕಿದ್ರೆ ಅಲ್ಲಿ ಸ್ವಲ್ಪ ಏನು ಗುಂಡಿಗಳಿದ್ವು, ಆ ಗುಂಡಿಯನ್ನು ಮುಚ್ಚಿದ್ರೆ. ಅದನ್ನ ಹೊರತುಪಡಿಸಿದ್ರೆ ಹಿಂಬದಿ ಅದರಿಂದ ಇರ್ತಕ್ಕಂಥ ಹಿಂಬದಿಯಲ್ಲಿ ಒಂದು 50 ಮೀಟರ್ನ ಹಿಂಬದಿಯಲ್ಲಿ ಇರ್ತಕ್ಕಂಥ ಗುಂಡಿಗಳು ಯಾವುದೂ ಕೂಡ ಗುಂಡಿಗಳಿಗೆ ಟಾರ್ ಅನ್ನ ಹಾಕೇ ಇಲ್ಲ. ಇನ್ನ ಬಸ್ ಸ್ಟಾಪ್ ನ ಮುಂಭಾಗದಲ್ಲಿರ್ತಕ್ಕಂಥ ಗುಂಡಿಗಳಂತೂ ಹೇಳದಿರ್ದಾಗಿದೆ. ನಾವು ಟೂ ವೀಲರ್ ಒಮ್ಮೆ ನೋಡೋದಾಗಿದೆ. ಆ ಟೂ ವೀಲರ್ ನೋಡಿ ಎಷ್ಟು ಜಿಗ್ಜಾಗ್ ಮಾಡ್ಕೊಂಡು ಬರ್ತಾ ಇದಾರೆ ಅಂತ. ನಾವು ಈ ದ್ವಿಚಕ್ರ ವಾಹನ ಸವಾರ ಏನಾದ್ರು ಒಂದು ಸ್ವಲ್ಪ ಅಂದ್ರೆ ಸ್ಪೀಡ್ ಅನ್ನ ಮೀರಿದ್ರು ಅಂತಂದ್ರೆ ಅವರು ಗುಂಡಿಗಳನ್ನು ತಪ್ಪಿಸಲಿಕ್ಕೆ ವೇವ್ಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ದ್ವಿಚಕ್ರ ವಾಹನ ಸವಾರನ್ನ ಒಮ್ಮೆ ತೋರಿಸುವಂತ ಪ್ರಯತ್ನ ಮಾಡ್ತೇವೆ. ಆ ದ್ವಿಚಕ್ರ ವಾಹನ ಸವಾರ ಏನ್ ಬರ್ತಿದ್ರೆ ಅವರು ಗುಂಡಿಗಳನ್ನ ನೋಡಿದ ತಕ್ಷಣ ಒಮ್ಮೆ ಗಾಡಿಗಳನ್ನ ಸೈಡ್ಗೆ ಎಳ್ಕೊಳ್ತಾರೆ. ಆ ಒಂದು ಎಳ್ಕೊಳ್ಳುವಂತ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಬೀಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಈ ಒಂದು ಗುಂಡಿಗಳು ಅಲ್ಲದೆ ಜೊತೆಗೆ ಇದರ ಜೊತೆಯಲ್ಲೇ ಕೂಡ ಮಣ್ಣಿನ ಅಂದ್ರೆ ಸಣ್ಣ ಸಣ್ಣ ಕಲ್ಲುಗಳೇನಿದೆ, ಆ ಟಾರ್ಗೆ ಹಾಕಿದಂತ ಕಲ್ಲುಗಳೇನಿದೆ, ಆ ಕಲ್ಲುಗಳು ಕೂಡ ಮೇಲ್ಭಾಗಕ್ಕೆ ಬಂದಿರತಕ್ಕಂಥದ್ದು. ಈ ಕಲ್ಲುಗಳೆಲ್ಲವೂ ಕೂಡ ವಾಹನ ಸವಾರ ದ್ವಿಚಕ್ರ ವಾಹನ ಸವಾರ ಅವ್ರಿಗೆ ಬಹಳ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಈ ಕಲ್ಲುಗಳನ್ನ ನೋಡಿದಾಗ ನಿಜವಾಗ್ಲೂ ಕೂಡ ದ್ವಿಚಕ್ರ ವಾಹನಗಳು ಏನಾದ್ರು ಬಂದಿದ್ದಾದ್ರೆ ಸ್ಕಿಡ್ ಆಗಿ ಬೀಳುವಂತ ಸಾಧ್ಯತೆಗಳು ಇರುತ್ತೆ. ಇದು ಕಲ್ಲುಗಳೆಲ್ಲವೂ ಕೂಡ ಎಷ್ಟು ಗುಂಡಾಗಿರ್ತಕ್ಕಂಥದ್ದು. ಇದ್ರ ಮೇಲೆ ಟೈರ್ಗಳೇನಾದ್ರು ಹತ್ತಿದ್ದೆ ಆದ್ರೆ ಸ್ಕಿಡ್ ಆಗಿ ಬೀಳುವಂತ ಸಾಧ್ಯತೆಗಳು ಇರುತ್ತೆ. ಇದು ಕಂಪ್ಲೀಟ್ಲಿ ಒಂದು ರಸ್ತೆ ಮೇಲ್ಗಡೆ ಎಲ್ಲಾ ಕಲ್ಲುಗಳು ಇದೇ ರೀತಿ ಬಿದ್ದಿರ್ತಕ್ಕಂಥದ್ದು. ಈ ರಸ್ತೆಯಿಂದ 1 ಕಿಲೋಮೀಟರ್ ಅಷ್ಟು ಹಾಳಾಗಿದೆ. ಇದನ್ನ ಸರಿಪಡಿಸುವಂತ ಕೆಲಸವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಲೇ ಇಲ್ಲ. ಅದರಲ್ಲೂ ಕೂಡ ತೇಪೆಗಳನ್ನ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನೂ ಕೂಡ ನೀಟಾಗಿ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಇಡೀ ಶಾಪವನ್ನ ಹಾಕೊಂಡು ದ್ವಿಚಕ್ರ ವಾಹನ ಸವಾರಾಗಿರ್ಬೋದು, ವಾಹನ ಸವಾರಾಗಿರ್ಬೋದು ಈ ಒಂದು ರಸ್ತೆಗಳ ಮೇಲೆ ಸಂಚರಿಸುವಂತ ಏನು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಎನ್ಎಸ್ ಜೊತೆ ಮಂಜುನಾಥ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.